ವೀಕ್ಷಕರೇ ನಮಸ್ಕಾರ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಪರಿಚಯದ ಜೊತೆಗೆ ಸದ್ಯದ ಚಿತ್ರಣ ಕಟ್ಟಿಕೊಡುವ ಲೋಕಚರಿತೆ ವಿಡಿಯೋ ಸರಣಿಗೆ ಸ್ವಾಗತ. ನಾನು ಶರಣು ಚಕ್ರಸಾಲಿ. ಮೊದಲ ಸಂಚಿಕೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿತ್ತು ಎಂಬುದನ್ನು ನೋಡಿದ್ವಿ. ಈಗ ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು 2019 ಲೋಕಸಭಾ ಚುನಾವಣೆಯಲ್ಲಿ ದೇಶದ ಗಮನ ಸೆಳೆದ ಕ್ಷೇತ್ರ. ಈ ಬಾರಿಯೂ ಕೂಡ ರಾಜಕೀಯವಾಗಿ ಅಷ್ಟೇ ಸದ್ದು ಮಾಡ್ತಿದೆ. ರಾಜಕೀಯ ಆಸಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆದಿರುವ ಕರ್ನಾಟಕದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ಮಂಡ್ಯ ಇಂದಿನ ಲೋಕಚರಿತೆ 2ನೇ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಇಂಡಿಯಾ ಅಂದರೆ ಮಂಡ್ಯ ಎಂಬುದು ಈಗ ಹಳೆ ಮಾತು. ಯಾವುದೇ ಚುನಾವಣೆ ನಡೆಯಲಿ ಮಂಡ್ಯ ಕ್ಷೇತ್ರ ಇಂಡಿಯಾದಲ್ಲೇ ಸದ್ದು ಮಾಡ್ತಿದೆ. ಪ್ರತಿ ಚುನಾವಣೆಯಲ್ಲೂ ಒಂದಲ್ಲ ಒಂದು ಕಾರಣಕ್ಕೆ ಮಂಡ್ಯ ಮುನ್ನೆಲೆಗೆ ಬರುತ್ತಲೇ ಇದೆ. 2019 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ತೀವ್ರ ಪೈಪೋಟಿಯ ಕದನಕ್ಕೂ ಸಾಕ್ಷಿಯಾಗಿತ್ತು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುಮಲತಾ ಅಂಬರೀಷ್ ಅವರು ಮಾಜಿ CM HD ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಅಖಾಡಕ್ಕಿಳಿದಿದ್ರು. ಕೊನೆಗೆ ಜಯ ಸಾಧಿಸಿದ್ರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಬಾರಿ ಮಾಜಿ CM HD ಕುಮಾರಸ್ವಾಮಿ ಅವರು BJP JDS ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ರಾಜಕೀಯ ಆಸಕ್ತರ ಕಣ್ಣರಳಿಸಿದೆ ಈ ಬೆಳವಣಿಗೆ. ಈಗ ಚುಟುಕಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ರಾಜಕೀಯ ಹಿನ್ನೋಟವನ್ನು ನೋಡಿಬಿಡೋಣ. ರಾಜಕೀಯವನ್ನೇ ಉಂಡು ಹೊದೆಯುವ ಸಕ್ಕರೆಯ ಗೂಡು ಮಂಡ್ಯ ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಒಕ್ಕಲಿಗ ಸಮುದಾಯದ ಕೇಂದ್ರ ಬಿಂದು ಕ್ಷೇತ್ರ. ಪ್ರಮುಖ ಪಕ್ಷಗಳು ಈ ಸಮುದಾಯದ ಅಭ್ಯರ್ಥಿಗಳನ್ನೇ ಇಲ್ಲಿ ಕಣಕ್ಕಿಳಿಸಿರುವುದು ವಾಡಿಕೆ. ದಲಿತರು ಕೆಳವರ್ಗದವರು ಕೂಡ ಅಭ್ಯರ್ಥಿ ಗೆಲುವಿಗೆ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಕಾವೇರಿ ಹೋರಾಟ ಮಂಡ್ಯದ ಜೀವಶೈಲಿಯೇ ಆಗಿ ಹೋಗಿದೆ. ರಾಜಕಾರಣವನ್ನು ಸಾಮಾಜಿಕ ಸೇವೆ ಎಂದು ತಿಳಿದು ರಾಜಕೀಯಕ್ಕೆ ಬಂದ ನಾಯಕರ ಹಿನ್ನೆಲೆಯೂ ಈ ಕ್ಷೇತ್ರಕ್ಕಿದೆ. ಜೊತೆಗೆ ರಾಜಕೀಯವನ್ನು ಉದ್ಯಮವನ್ನಾಗಿ ನೋಡಿದ, ರಾಜಕೀಯವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ ನಾಯಕರ ಪರಂಪರೆಯೂ ಮಂಡ್ಯಕ್ಕೆ ಅಂಟಿಕೊಂಡಿದೆ. ಮಂಡ್ಯ ಕ್ಷೇತ್ರ ಹಳೆ ಮೈಸೂರು ರಾಜ್ಯದ ಜಿಲ್ಲೆಯಾಗಿದ್ದರಿಂದ 1951 ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಿಂದಲೂ ಈ ಕ್ಷೇತ್ರ ಅಸ್ತಿತ್ವದಲ್ಲಿದೆ. ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರುವುದು ಕಾಂಗ್ರೆಸ್. MK ಶಿವನಂಜಪ್ಪ, SM ಕೃಷ್ಣ, ನಟ ಅಂಬರೀಷ್ ಅವರಂಥ ನಾಯಕರು ಮಂಡ್ಯದಲ್ಲಿ 3 ಬಾರಿ ಗೆದ್ದ ಇತಿಹಾಸವಿದೆ. 1951 1967 ಮಂಡ್ಯದಲ್ಲಿ ಕಾಂಗ್ರೆಸ್ಸರಿಂದೇ ಪಾರುಪತ್ಯ. ಸತತ 4 ಬಾರಿ ಕಾಂಗ್ರೆಸ್ಸಿನ MK ಶಿವನಂಜಪ್ಪ ಅವರು ಆರಂಭದಲ್ಲಿ ಜಯ ಸಾಧಿಸಿದ್ದನ್ನು ನಾವು ಕಾಣಬಹುದು. ಭಾರೀ ಧೀಮಂತ ವ್ಯಕ್ತಿಯಾಗಿದ್ದ ಶಿವನಂಜಪ್ಪನವರ ಗೆಲುವಿನ ಓಟವನ್ನು ಕಟ್ಟಿಹಾಕಿದ್ದು ಆಗಿನ ಯಂಗ್ಸ್ಟರ್ SM ಕೃಷ್ಣ ಅವರು. 1968 ನಡೆದ ಉಪಚುನಾವಣೆಯಲ್ಲಿ SM ಕೃಷ್ಣ ಅವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗ್ತಾರೆ. ಆ ಮೂಲಕ ಅವರು ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲುವಿನ ನಾಗಲೋಟಕ್ಕೆ ಲಗಾಮ್ ಹಾಕ್ತಾರೆ. 1969 SM ಕೃಷ್ಣ ಅವರು ಕಾಂಗ್ರೆಸ್ ಸೇರಿ ನಂತರ 1971 ನಡೆದಂತಹ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸ್ತಾರೆ. ಆದರೆ 1972 ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ SM ಕೃಷ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಪ್ರವೇಶಿಸಿ ಅರಸು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಕೂಡ ಪಡೀತಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಮುಖ ಅಧಿಕಾರ ಸ್ಥಾನಗಳನ್ನು ಅನುಭವಿಸಿ ಕೊನೆಗೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಈಗ SM ಕೃಷ್ಣ ಅವರು BJPಯಲ್ಲಿದ್ದಾರೆ. ಈ SM ಕೃಷ್ಣ ಅವರಿಂದ ತೆರವಾದ ಸ್ಥಾನಕ್ಕೆ 1972 ಉಪಚುನಾವಣೆ ಮಂಡ್ಯದಲ್ಲಿ ನಡೆಯುತ್ತೆ. ಮಂಡ್ಯದಲ್ಲಿ ಕಾಂಗ್ರೆಸ್ನ ಚಿಕ್ಕಲಿಂಗಯ್ಯ ಗೆಲುವು ಸಾಧಿಸ್ತಾರೆ. ಆದರೆ 1980 ಪುನಃ ಮಂಡ್ಯದಿಂದ SM ಕೃಷ್ಣ ಅವರೇ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ತಮ್ಮದಾಗಿಸಿಕೊಳ್ತಾರೆ. ಆಗ ತಾನೇ ಕ್ಷೇತ್ರದಲ್ಲಿ ಬೆಳೀತಾ ಇದ್ದ ಜನತಾ ಪಾರ್ಟಿ 2ನೇ ಸ್ಥಾನದಲ್ಲಿ ಗುರುತಿಸಿಕೊಳ್ಳುತ್ತೆ. ನಂತರ ಮಂಡ್ಯದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಜನತಾ ಪಾರ್ಟಿ 1984 ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಜನತಾ ಪಾರ್ಟಿ ತನ್ನ ಮೊದಲ ಬಾವುಟ ಹಾರಿಸುತ್ತೆ. ಆ ವರ್ಷ ಜನತಾ ಪಾರ್ಟಿಯಿಂದ ಗೆದ್ದಿದ್ದು KV ಶಂಕರಗೌಡ. ಆದರೆ 1989 ಚುನಾವಣೆಯಲ್ಲಿ ಕಾಂಗ್ರೆಸ್ ಮಂಡ್ಯವನ್ನು ಮರಳಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಆಗ ಕಾಂಗ್ರೆಸ್ ಹುರಿಯಾಳು ಜಿ ಮಾದೇಗೌಡ ಜನತಾ ಪಕ್ಷದ HL ನಾಗೇಗೌಡ ಅವರನ್ನು ಸೋಲಿಸಿ ಕಾಂಗ್ರೆಸ್ ಬಾವುಟವನ್ನು ಮಂಡ್ಯದಲ್ಲಿ ಹಾರಿಸ್ತಾರೆ. 1991 ಚುನಾವಣೆಯಲ್ಲೂ ಕಾಂಗ್ರೆಸ್ಸಿನ ಜಿ ಮಾದೇಗೌಡ ತಮ್ಮ ಗೆಲುವನ್ನು ಮುಂದುವರಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ಮಹತ್ವದ ಸಂಗತಿಯೊಂದಿದೆ. ಮಂಡ್ಯದಲ್ಲಿ BJP ಪೈಪೋಟಿಯೊಡ್ಡುವ ಹಂತಕ್ಕೆ ಬೆಳೆದಿರುತ್ತೆ. ಡಿ ರಾಮಲಿಂಗಯ್ಯವರು BJPಯಿಂದ ಸ್ಪರ್ಧಿಸಿ ಮಂಡ್ಯದಲ್ಲಿ ಆಗ 2ನೇ ಸ್ಥಾನಕ್ಕೆ ತೃಪ್ತಿ ಪಡ್ತಾರೆ. 1996 ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮಂಡ್ಯದಲ್ಲಿ JDS ತನ್ನ ಬಾವುಟ ಹಾರಿಸುತ್ತೆ. KR ಪೇಟೆ ಕೃಷ್ಣ ಎಂಬುವರು ಕಾಂಗ್ರೆಸ್ಸಿನ ಜಿ ಮಾದೇಗೌಡ ಅವರನ್ನು ಸೋಲಿಸಿ ಗೆಲುವಿನ ನಗೆ ಬೀರ್ತಾರೆ. BJPಯ ರಾಮಲಿಂಗಯ್ಯ
ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡ್ತಾರೆ. ಈ ಕೆ ಆರ್ ಪೇಟೆ ಕೃಷ್ಣ ಸ್ಪೀಕರಾಗಿಯೂ ಕಾರ್ಯನಿರ್ವಹಿಸಿದ್ದು ನಾವು ಗಮನಿಸಬಹುದು. ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಖ್ಯಾತಿಯ ಅಂಬರೀಷ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶಿಸುವ ಮೂಲಕ ಮಂಡ್ಯದಲ್ಲಿ ಅಂಬರೀಷ್ ಯುಗ ಆರಂಭವಾಗುತ್ತೆ. ಅಂಬರೀಷ್ ಅವರ ರಾಜಕೀಯ ಮೆಲುಕು ಹಾಕಿದಾಗ ಅವರದ್ದು ಸ್ವಾರ್ಥ ರಾಜಕಾರಣವ ಅಥವಾ ಸದಾ ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಎಂಬ ಹಂಬಲವ ಗೊತ್ತಿಲ್ಲ. ಪಕ್ಷಾಂತರದ ಮೂಲಕವೇ ಅಂಬರೀಷ್ ಅವರು ಅಧಿಕಾರ ಅನುಭವಿಸಿದ್ದನ್ನು ನಾವು ಕಾಣಬಹುದು. ಈಗ ಅವರ ಪತ್ನಿ ಸುಮಲತಾ ಅವರು ಕೂಡ ಹೆಚ್ಚು ಕಡಿಮೆ ಅವರ ಹಾದಿಯಲ್ಲಿಯೇ ಇದ್ದಾರೆ. ಅಂಬರೀಷ್ ಅವರು ರಾಜಕೀಯ ಕ್ಷೇತ್ರ ಪ್ರವೇಶಿಸಿದ ವೇಳೆ ಮೊದಲಿಗೆ ಅವರು ಜನತಾದಳದಲ್ಲಿರ್ತಾರೆ. 1994 ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ. ನಂತರ 1996 ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸುತ್ತೆ. ಸಮಯ ನೋಡಿಕೊಂಡ ಅಂಬರೀಷ್ ಅವರು ಮುಂದೆ 1998 ಲೋಕಸಭಾ ಚುನಾವಣೆ ಹೊತ್ತಿಗೆ ಜನತಾದಳಕ್ಕೆ ಮತ್ತೆ ವಾಪಸ್ಸಾಗ್ತಾರೆ. ಆ ವೇಳೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಹುರಿಯಾಳು ಜಿ ಮಾದೇಗೌಡರನ್ನು ಸೋಲಿಸುವ ಮೂಲಕ ಸಂಸದರಾಗಿ ಆಯ್ಕೆಯಾಗ್ತಾರೆ. ಈ ಮೂಲಕ ಜನತಾದಳಕ್ಕೂ ಕ್ಷೇತ್ರದಲ್ಲಿ ಒಂದು ಶಕ್ತಿಯನ್ನು ಕೊಡ್ತಾರೆ. ಅತ್ತ ಅಂಬರೀಷ್ ಅವರು ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ರಾಜ್ಯ ಸಚಿವರಾಗಿಯೂ ಕಾರ್ಯನಿರ್ವಹಿಸ್ತಾರೆ. ಮುಂದೆ 1999 ಲೋಕಸಭಾ ಚುನಾವಣೆ ಎದುರಾದಾಗ ಅಂಬರೀಷ್ ಅವರು ಜನತಾದಳದಿಂದ ಕಾಂಗ್ರೆಸ್ಗೆ ಮತ್ತೆ ಜಂಪ್ ಆಗ್ತಾರೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಕೂಡ ಬರ್ತಾರೆ. 2004 ಚುನಾವಣೆಯಲ್ಲೂ ಅಂಬರೀಷ್ ಅವರ ಆಧಿಪತ್ಯ ಮಂಡ್ಯದಲ್ಲಿ ಮುಂದುವರಿಯುತ್ತೆ. 2009 ಲೋಕಸಭಾ ಚುನಾವಣೆಯಲ್ಲಿ ಅಂಬರೀಷ್ ಅವರು ಆಗ JDSನಲ್ಲಿದ್ದ ಚೆಲುವರಾಯಸ್ವಾಮಿ ವಿರುದ್ಧ ಮೊದಲ ಸೋಲು ಅನುಭವಿಸ್ತಾರೆ. ಆ ಮೂಲಕ JDS ಮಂಡ್ಯವನ್ನು ಮರಳಿ ಪಡೆದುಕೊಳ್ಳುತ್ತೆ. ಆಗಲೂ ಮಂಡ್ಯದಲ್ಲಿ BJP ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡುತ್ತೆ. ಲೋಕಸಭೆಯಲ್ಲಿ ಸೋತ ಬಳಿಕ ಅಂಬರೀಷ್ ಅವರು ರಾಜ್ಯ ರಾಜಕಾರಣಕ್ಕೆ ಮುಖ ಮಾಡಿ 2013 ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಸಿದ್ದರಾಮಯ್ಯವರ ಸಂಪುಟದಲ್ಲಿ ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದನ್ನು ನಾವು ಗಮನಿಸಬಹುದು. ಅಂಬರೀಷ್ ಅವರ ಕುಟುಂಬ ರಾಜಕಾರಣ ಅಲ್ಲಿಗೆ ಮುಗಿಯಲ್ಲ, ಈಗ ಸುಮಲತಾ ಅವರ ಮೂಲಕವೂ ಅದು ಮುಂದುವರೆದಿದೆ. 2013 ಮಂಡ್ಯ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ ಚಂದನವನದ ತಾರೆ ರಮ್ಯಾ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾರೆ. ಮಂಡ್ಯ ಜನತೆ ರಮ್ಯಾ ಅವರಿಗೆ ಗೆಲುವಿನ ಹಾರ ಹಾಕುವ ಮೂಲಕ ಕ್ಷೇತ್ರಕ್ಕೆ ಸ್ವಾಗತಿಸ್ತಾರೆ. ಆದರೆ ರಮ್ಯಾ ಅವರು ಆ ಗೆಲುವನ್ನು ಉಳಿಸಿಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ ವಿಫಲವಾದಂತೆ ಕಾಣಿಸುತ್ತೆ. 2014 ನಡೆದ ಚುನಾವಣೆಯಲ್ಲಿ ರಮ್ಯಾ ಸೋಲು ಅನುಭವಿಸ್ತಾರೆ. ಆ ವೇಳೆ JDSನ CS ಪುಟ್ರಾಜ್ ಅವರು ಗೆಲುವಿನ ನಗೆ ಬೀರ್ತಾರೆ. ಮತ್ತೆ 2018 ಮಂಡ್ಯ ಉಪಚುನಾವಣೆ ಎದುರಿಸುತ್ತೆ. JDS ಅಭ್ಯರ್ಥಿ LR ಶಿವರಾಮೇಗೌಡ ಗೆಲುವು ಕಾಣ್ತಾರೆ. ಇನ್ನು ಕಳೆದ 2019 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ತೀವ್ರ ಪೈಪೋಟಿಯ ಕದನಕ್ಕೂ ಸಾಕ್ಷಿಯಾಗಿತ್ತು. ಕಾರಣ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಟಿ ಸುಮಲತಾ ಅಂಬರೀಷ್ ಅವರು ಮಾಜಿ CM HD ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅಖಾಡಕ್ಕಿಳಿದು ಸ್ವಾಭಿಮಾನಿ ಮಂಡ್ಯದ ಸೊಸೆ ಎನ್ನುವ ಚೆಕ್ಮೇಟನ್ನು ಎದುರಾಳಿಗೆ ಇಡುವ ಮೂಲಕ 125,000 ಮತಗಳ ಅಂತರದಿಂದ ಗೆದ್ದು ಬರ್ತಾರೆ. ಆ ಮೂಲಕ ಸುಮಲತಾ ದೇಶದ ಗಮನ ಸೆಳೀತಾರೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಮಂಡ್ಯಕ್ಕೆ ಹಾಕಿರಲಿಲ್ಲ. ಇದರಿಂದ ಪರೋಕ್ಷವಾಗಿ ಎರಡೂ ಪಕ್ಷಗಳ ಮತದಾರರ ಬೆಂಬಲದೊಂದಿಗೆ ಸುಮಲತಾ ಅಮೋಘ ಗೆಲುವು ಸಾಧಿಸ್ತಾರೆ. 5 ಕಾವೇರಿ ನದಿ ನೀರು ಹರಿದು ಹೋದ ಹಾಗೆ ಸಾಕಷ್ಟು ರಾಜಕೀಯ ಬದಲಾವಣೆಗಳು ಮಂಡ್ಯದಲ್ಲಾಗಿವೆ. ಕಳೆದ ಚುನಾವಣೆಯಲ್ಲಿ ಬದ್ಧ ವೈರಿಗಳೆಂತ ಕಂಡ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಬಾರಿ ಇಬ್ಬರು ಒಂದೇ ವೇದಿಕೆ ಹಂಚಿಕೊಳ್ಳುವ ಸಮಯ ಬಂದಿದೆ. ಅದಕ್ಕೆ ರಾಜಕಾರಣದಲ್ಲಿ ಒಂದು ಮಾತಿದೆ, ಶತ್ರುಗಳು ಕೂಡ ಕೆಲವೊಮ್ಮೆ ಮಿತ್ರರಾಗ್ತಾರೆ, ಮಿತ್ರರು ಕೂಡ ಕೆಲವೊಮ್ಮೆ ಶತ್ರುಗಳಾಗಿಬಿಡ್ತಾರೆ. ಇದು ಇಲ್ಲಿ ಈಗ ಅಕ್ಷರಶಃ ನಿಜವಾಗಿದೆ. 2024 ಲೋಕಸಭಾ ಹಣಾಹಣಿಗೆ ಮತ್ತೆ ಮಂಡ್ಯ ಕ್ಷೇತ್ರ ಸನ್ನದ್ಧವಾಗಿದೆ. ಮತದಾರರು ತಮ್ಮ ಮತಶಕ್ತಿಯನ್ನು ತೋರಿಸಲು ಇನ್ನಷ್ಟು ಉತ್ಸುಕರಾಗಿದ್ದಾರೆ. BJP ಜೊತೆ ಮೈತ್ರಿ ಮಾಡಿಕೊಂಡಿರುವ JDS ಮಂಡ್ಯ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಕಾಂಗ್ರೆಸ್ನಿಂದ ವೆಂಕಟರಾಮೇಗೌಡ, ಅಂದರೆ ಸ್ಟಾರ್ ಚಂದ್ರ ಖ್ಯಾತಿಯ ವೆಂಕಟರಾಮೇಗೌಡ ಕಣದಲ್ಲಿದ್ದಾರೆ. ಸ್ಟಾರ್ ಚಂದ್ರ ಅವರು ನಾಗಮಂಗಲದವರಾಗಿದ್ದರೂ ಕೂಡ ಕ್ಷೇತ್ರಕ್ಕೆ ಹೊರಗಿನವರು, ಆದರೆ ಈಗ ಮಂಡ್ಯದಲ್ಲಿಯೇ ಮನೆ ಖರೀದಿಸಿ ಈಗ ಅಲ್ಲಿಯ ನಿವಾಸಿಯಾಗಿದ್ದಾರೆ. ಆ ಮೂಲಕ ನಾನು ಸ್ಥಳೀಯ ಎಂಬ ಹಣೆಪಟ್ಟಿಯೊಂದಿಗೆ ಮತದಾರರನ್ನು ಸೆಳೀತಾ ಇದ್ದಾರೆ. ಈ ಮಂಡ್ಯ ಅಖಾಡವನ್ನು CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಕೂಡ ಗಂಭೀರವಾಗಿ ಪರಿಗಣಿಸಿದ್ದನ್ನು ನಾವು ಗಮನಿಸಬಹುದು. ಸಚಿವ ಚೆಲುವರಾಯಸ್ವಾಮಿಗೆ ಟಾರ್ಗೆಟ್ ಕೊಟ್ಟಿದ್ದು
ಚೆಲುವರಾಯಸ್ವಾಮಿ ಸೇರಿ ಕಾಂಗ್ರೆಸ್ನ ಶಾಸಕರು ಸ್ಟಾರ್ ಚಂದ್ರ ಸುತ್ತಲೂ ಕೋಟೆಯಂತೆ ಸುತ್ತುವರೆದಿದ್ದಾರೆ. ಈಗಾಗಲೇ ಹಲವು ಸುತ್ತಿನ ಪ್ರಚಾರವನ್ನು ಮಂಡ್ಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಇತ್ತ ಕುಮಾರಸ್ವಾಮಿಯವರು, ಹಾಸನ ನನ್ನ ಜನ್ಮಭೂಮಿ, ಆದರೂ ರಾಮನಗರ ನನ್ನ ಕರ್ಮಭೂಮಿ, ಎರಡಕ್ಕೂ ಮಿಗಿಲಾದ ನೆಲ ಮಂಡ್ಯ ಎನ್ನುತ್ತಾ ಸಕ್ಕರೆ ಜಿಲ್ಲೆಯತ್ತ ಕುಮಾರಸ್ವಾಮಿ ಹೆಜ್ಜೆ ಹಾಕುತ್ತಿದ್ದಾರೆ. ಅನಾರೋಗ್ಯ, ನಿಖಿಲನ ಸತತ ಸೋಲಿನ ಅನುಕಂಪ, ಒಕ್ಕಲಿಗ ಜಾತಿ ಅಸ್ಮಿತೆ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಯಲ್ಲಿ ಮತಬೇಟೆಯಾಡುವ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಹಾಗೆ ಮಂಡ್ಯದಲ್ಲಿ ಯಾವತ್ತೂ ಅಧಿಕಾರಕ್ಕೆ ಬರದ ಬಿಜೆಪಿಯ ಬೆಂಬಲ ಈ ಬಾರಿ ಕುಮಾರಸ್ವಾಮಿ ಜೊತೆಗಿದೆ. ಹಾಗೆಯೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಮಂಡ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ನಡೆಸುವ ತಂತ್ರಗಾರಿಕೆ ಜೆ ಡಿ ಎಸ್ನದ್ದು. ಒಕ್ಕಲಿಗ ಮತದಾರರೇ ನಿರ್ಣಾಯಕವಾಗಿರುವ ಮಂಡ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7ರಲ್ಲಿ ಕೇವಲ ಒಂದು ಸೀಟು ಗೆಲ್ಲುವ ಮೂಲಕ ಜೆ ಡಿ ಎಸ್ನ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಕುಮಾರಸ್ವಾಮಿಯವರ ಪಕ್ಷಾಂತರ ನೀತಿ, ಕುಟುಂಬ ರಾಜಕಾರಣದಿಂದ ಬೇಸತ್ತು ಮಂಡ್ಯದ ಜನ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಎನ್ನುವ ಮಾತುಗಳು ಕ್ಷೇತ್ರದ ಮತದಾರರೇ ಮಾತಾಡಿಕೊಳ್ಳುತ್ತಿದ್ದಾರೆ. ಈ ಮಂಡ್ಯ ಲೋಕಸಭಾ ಕ್ಷೇತ್ರವು 8 ವಿಧಾನಸಭೆ ಕ್ಷೇತ್ರಗಳನ್ನು ಒಳಗೊಂಡಿದ್ದು 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಹಿಡಿತ ಹೊಂದಿದೆ. ಸಹಜವಾಗಿಯೇ ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ವರವಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಕುಮಾರಸ್ವಾಮಿ ರಣತಂತ್ರ ಹೆಣೆದಿರುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕುಳಿತಿಲ್ಲ. ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಚಕ್ರವ್ಯೂಹ ರಚನೆ ಮಾಡಿಯೇ ಇರ್ತಾರೆ. ಮಂಡ್ಯದ ಕಾಂಗ್ರೆಸ್ನ ಬಹುತೇಕ ಶಾಸಕರು ಎಚ್ ಡಿ ಕೆ ವಿರುದ್ಧ ವೈಯಕ್ತಿಕ ಭಿನ್ನಮತ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಒಗ್ಗಟ್ಟಾಗಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಪ್ರಯತ್ನ ನಡೆಸಿದ್ದೇ ಆದಲ್ಲಿ ಕಾಂಗ್ರೆಸ್ ಗೆಲುವು ಮಂಡ್ಯದಲ್ಲಿ ಕಷ್ಟವೇನಲ್ಲ. ಆದರೂ ಮಂಡ್ಯದ ಮತದಾರರು ಈವರೆಗೂ ಮಾತ್ರ ತಮ್ಮ ಒಳಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಏಪ್ರಿಲ್ 26ರಂದು ನಡೆಯುವ ರಾಜ್ಯದ ಮೊದಲ ಹಂತದ ಮತದಾನದಲ್ಲಿ ಇದು ನಿರ್ಧಾರವಾಗುತ್ತೆ. ಜೂನ್ 4ರಂದು ಲೋಕಸಭಾ ಹಣಾಹಣಿ ಫಲಿತಾಂಶ ಪ್ರಕಟಗೊಳ್ಳಲಿದ್ದು ಮಂಡ್ಯದ ಮತದಾರರು ಯಾರ ಕೊರಳಿಗೆ ವಿಜಯ ಮಾಲೆ ಹಾಕ್ತಾರೆ ಎಂಬುವುದು ನಿರ್ಧಾರವಾಗುತ್ತೆ. ಇಲ್ಲಿಗೆ ಮಂಡ್ಯ ಲೋಕಚರಿತೆ ಮುಗಿಸೋಣ. ಮತ್ತೆ ಹೊಸ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ edina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.